So the next one is about the RNA types, RNA polymerase types he has asked. Yavadappa RNA polymerase types? So we all know that RNA polymerase synthesizes different types of RRNA, mRNA and tRNA, correct? So there are three types of RNA: messenger RNA, transfer RNA, ribosomal RNA. Short form madre MTR. MTR bandbitu. Messenger, transfer and ribosomal RNA. ಇದನ್ನೆಲ್ಲ ಪ್ರೊಡ್ಯೂಸ್ ಮಾಡೋದು ಯಾರು? ಡಿ ಎನ್ ಎ, ಆಫ್ ಕೋರ್ಸ್, ವಿತ್ ದ ಹೆಲ್ಪ್ ಆಫ್ ಆರ್ ಎನ್ ಎ ಪಾಲಿಮರೇಸ್. ಯಾವ ಎನ್ಝೈಮ್ ಯಾವುದನ್ನು ಪ್ರೊಡ್ಯೂಸ್ ಮಾಡುತ್ತೆ, ದಟ್ ಯು ಶುಡ್ ರಿಮೆಂಬರ್. ಬೇಸ್ಡ್ ಆನ್ ದಟ್ ದೇ ಹ್ಯಾವ್ ಆಸ್ಕ್ ಕ್ವಶನ್ ಇಯರ್. ಸೊ ದ ಕ್ವಶನ್ ಆನ್ಸರ್ ಇಸ್, ಸಿ, ಐ ವಿಲ್ ರೈಟ್ ದ ಹೋಲ್ ಲಾಟ್. ಆರ್ ಎನ್ ಎ ಪಾಲಿಮರೇಸ್ 1, ಆರ್ ಎನ್ ಎ ಪಾಲಿಮರೇಸ್ 2, ಆರ್ ಎನ್ ಎ ಪಾಲಿಮರೇಸ್ 3. ಸರಿನಪ್ಪ, ಮೂರು ಇದೆ. ಯಾವುದು ಏನು ಪ್ರೊಡ್ಯೂಸ್ ಮಾಡುತ್ತೆ? RNA polymerase 1 produces rRNA, 28S type, 23S, 28S, 18S, 5.8S. Three types of rRNA will be produced. 28S, 18S, 5.8S of what type? rRNA. RNA polymerase 2, what it produces? HNRNA. HNRNA is a precursor of mRNA. ಪ್ರಿಕರ್ಸರ್ ಅಂದರೆ ಮುಂಚೆ ಬರೋದು. ಎಮ್ ಆರ್ ಎನ್ ಎಕ್ಕೂ ಮುಂಚೆ ಬರೋದು ಯಾವುದು? ಹೆಚ್ ಎನ್ ಆರ್ ಎನ್ ಎ, ಹೆಟ್ರೋಜಿನಸ್ ನ್ಯೂಕ್ಲಿಯರ್ ಆರ್ ಎನ್ ಎ, ವಿಚ್ ಕಂಟೈನ್ಸ್ ಬೋತ್ ವಾಟ್ ಆಲ್ ದ ಥಿಂಗ್ಸ್, ಇಂಟ್ರಾನ್ಸ್ ಆಸ್ ವೆಲ್ ಆಸ್ ಎಕ್ಸಾನ್ಸ್. ಸೊ ಆಫ್ಟರ್ ರಿಮೂವಿಂಗ್ ಇಂಟ್ರಾನ್ಸ್, ಆಲ್ ಎಕ್ಸಾನ್ಸ್ ಆರ್ ಜಾಯಿಂಟ್ ಬೈ ಅ ಸ್ಪ್ಲೈಸಿಂಗ್ ಪ್ರೋಗ್ರಾಮ್, ದೆನ್ ಇಟ್ ಗಿವ್ಸ್ ರೈಸ್ ಟು ಎಮ್ ಆರ್ ಐ ಡಿ. ಆ್ಯಂಡ್ ದ ಥರ್ಡ್ ಒನ್ ಈಸ್ ಆರ್ ಎನ್ ಎ ಪಾಲಿಮರೇಸ್ 3 ಪ್ರೊಡ್ಯೂಸಸ್ ಟಿ ಆರ್ ಎನ್ ಎ along with 5S rRNA and SN RNA, small nuclear RNAs, small nuclear RNAs, SN RNAs. So ಇಲ್ಲಿ ಏನು ಕೇಳಿದಾರಪ್ಪ ಕ್ವಶನ್? ಸೊ ದಟ್ಸ್ ಐ ರಿಟನ್ ಆಲ್ ದ ಆಪ್ಷನ್ಸ್, ಯು ಕ್ಯಾನ್ ಅಲ್ಲಿ ಸೆಲೆಕ್ಟ್. ರಿಮೂವಲ್ ಆಫ್ ಆರ್ ಎನ್ ಎ ಪಾಲಿಮರೇಸ್ 3 ಫ್ರಮ್ ನ್ಯೂಕ್ಲಿಯೋಪ್ಲಾಸಮ್ ವಿಲ್ ಎಫೆಕ್ಟ್ ದ ಸಿಂಥಸಿಸ್ ಆಫ್ ವಾಟ್? ಈಸ್ ಇಟ್ ಟಿ ಆರ್ ಎನ್ ಎ, ಹೆಚ್ ಎನ್ ಆರ್ ಎನ್ ಎ, ಎಮ್ ಆರ್ ಎನ್ ಎ, 18S ಟೈಪ್ ಆಫ್ ಆರ್ ಎನ್ ಎ. ಸೊ ದೇ ಆವಾಸ್ ವಿಚ್ ಒನ್? ಆರ್ ಎನ್ ಎ ಪಾಲಿಮರೇಸ್ 3. ಆರ್ ಎನ್ ಎ ಪಾಲಿಮರೇಸ್ 3 ನ್ಯೂಕ್ಲಿಯಸಿಂದ ತೆಗೆದುಬಿಟ್ಟಿದ್ದೀವಿ, ಇಲ್ಲ, ಅವಾಗ ಯಾವುದು ಸಿಂಥಸೈಸ್ ಆಗಲ್ಲ, ಟಿ ಆರ್ ಎನ್ ಎ ಆಗಲ್ಲ, 5S ಆಗಲ್ಲ, ಎಸ್ ಎನ್ ಆರ್ ಎನ್ ಆಗಲ್ಲ. ಸೊ ಟಿ ಆರ್ ಎನ್ ಎ ಆಪ್ಷನ್ ಕೊಟ್ಟಿದ್ದಾರೆ, ಮೊದಲನೇದ ಆಪ್ಷನ್ ಆಫ್ ಎ. ಅದಲ್ಲದೆ ಹೆಚ್ ಎನ್ ಆರ್ ಎನ್ ಎ ಕೊಟ್ಟಿದ್ದಾರೆ. ಹೆಚ್ ಎನ್ ಆರ್ ಎನ್ ಎ ಯಾವುದು? ಫಾರ್ 2. ಸೊ ಇಟ್ ಈಸ್ ನಾಟ್ ದ ರೂಲ್. ಎಮ್ ಆರ್ ಎನ್ ಎ ಈಸ್ ಆಲ್ಸೋ ಫಾರ್ ದ ಸೇಮ್ ಥಿಂಗ್. ಆ್ಯಂಡ್ 18S ದೇ ಹ್ಯಾವ್ ಆಸ್ಟ್. 18S ಮೀನ್ಸ್ ಇಟ್ ಈಸ್ ಸಿಂಥಸೈಸ್ ಬೈ ವಿಚ್ ಒನ್ ಚಿಲ್ಡ್ರನ್? ಆರ್ ಎನ್ ಎ ಪಾಲಿಮರೇಸ್ 1. ಓಕೆ, ಸೊ ದೇರ್ ಬೈ ಮೈ ಕರೆಕ್ಟ್ ಆಪ್ಷನ್ ಈಸ್ ವೆನ್ ಆರ್ ಎನ್ ಎ ಪಾಲಿಮರೇಸ್ 3 ಈಸ್ ನಾಟ್ ದೇರ್, ವಿಚ್ ಈಸ್ ನಾಟ್ ಸಿಂಥಸೈಸ್ಡ್, ಟಿ ಆರ್ ಎನ್ ಎ. ಸೊ ಈ ಥರ ಒಂದು ಕಡೆ ಬರ್ಕೊಂಡ್ರೆ ಬಿಫೋರ್ ದಿ ಎಕ್ಸಾಮ್ಸ್ ಒಂದ್ಸತಿ ಗ್ಲಾನ್ಸ್ ಮಾಡಿಕೊಂಡ್ರೆ ಇಟ್ ವಿಲ್ ರೆಕಾರ್ಡ್ ಇನ್ ಯುವರ್ ಮೆಮೊರಿ ಪ್ರಾಪರ್ಲಿ. ಇಟ್ ಅವಾಯ್ಡ್ಸ್ ಆರ್ ಡಿಕ್ರೀಸಸ್ ದ ಕನ್ಫ್ಯೂಷನ್ಸ್. ಓಕೆ, ಅರ್ಥ ಆಯ್ತಪ್ಪ? ಸೊ ದ ನೆಕ್ಸ್ಟ್ ಒನ್ ಈಸ್, ಓಕೆ, ಸೊ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್. ದ ಕ್ವಶನ್ ರೀಡ್ಸ್ ಲೈಕ್ ದಿಸ್, ಈ ಥರ ಇದೆಯಪ್ಪ. ವೈರಸ್ ಇನ್ಫೆಕ್ಟೆಡ್ ಸೆಲ್ಸ್ ಸೆಕ್ರೀಟ್ ಪ್ರೋಟೀನ್ಸ್. ಯಾವ ಸೆಲ್ಗೆ ವೈರಸ್ ಇನ್ಫೆಕ್ಟ್ ಆಗಿದೆಯೋ ಅದು ಒಂದು ಪ್ರೋಟೀನ್ಸ್ನ ಸೆಕ್ರೀಟ್ ಮಾಡುತ್ತೆ. ವಾಟ್ ಈಸ್ ದಟ್ ಪ್ರೋಟೀನ್ ಕಾಲ್ಡ್ ಆಸ್? ಈಸ್ ಇಟ್ ಅನ್ ಎನ್ಝೈಮ್, ಈಸ್ ಇಟ್ ಇಂಟರ್ಫೆರಾನ್, ಹಾರ್ಮೋನ್ಸ್ ಆರ್ ಆ್ಯಂಟಿಬಾಡೀಸ್? ಸೊ ಸಮ್ ಆಫ್ ದ ಸ್ಟೂಡೆಂಟ್ಸ್ ಸಮ್ಟೈಮ್ಸ್ ವಿ ಹ್ಯಾವ್ ಸೀನ್ ದೇ ಹ್ಯಾವ್ ಸೆಲೆಕ್ಟೆಡ್ ದ ಆಪ್ಷನ್ ಆಸ್ ಆ್ಯಂಟಿಬಾಡಿ. ಸಟನ್ಲಿ ವಿ ಆರ್ ವೆರಿ ಕ್ಲಿಯರ್ ದಟ್ ಇಟ್ ವಾಂಟ್ ಸೆಕ್ರೆಟ್ ಎನ್ಝೈಮ್ಸ್ ಆರ್ ಹಾರ್ಮೋನ್ಸ್ ವೈರಸ್. ಬಟ್ ಹಿಯರ್ ವೈರಸ್ ಇನ್ಫೆಕ್ಟೆಡ್ ಸೆಲ್ಸ್ ಆರ್ ನೋನ್ ಟು ಪ್ರೊಡ್ಯೂಸ್ ಒನ್ ಸ್ಪೆಷಲ್ ಟೈಪ್ ಆಫ್ ಆ್ಯಂಟಿವೈರಲ್ ಪ್ರೋಟೀನ್ಸ್. ವಾಟ್ ಆರ್ ದೇ ಕಾಲ್ಡ್? ದ ಆ್ಯಂಟಿವೈರಲ್ ಪ್ರೋಟೀನ್ಸ್ ಆರ್ ಕಾಲ್ಡ್ ಇಂಟರ್ಫೆರಾನ್ಸ್. ಓಕೆ, ಇಟ್ ವಿಲ್ ಇಂಟರ್ಫಿಯರ್ ಇನ್ ದ ಮಲ್ಟಿಪ್ಲಿಕೇಶನ್ ಆಫ್ ವೈರಸ್ ಪಾರ್ಟಿಕಲ್ಸ್ ವಿತ್ ಇನ್ ದ ಸೆಲ್. ಸೊ ವಾಟ್ ವಿಲ್ ಹ್ಯಾಪನ್ ಇಸ್, ಇನ್ ಬ್ರೀಫ್ ಐ ವಿಲ್ ಟೆಲ್ ಯು, ದಿಸ್ ಈಸ್ ಒನ್ ಆಫ್ ದ
viral infected cell. Now this cell is bound to die. It will going to die. Many times the cell bursts open, releasing the viruses. These viruses in turn infects or enters the neighboring cells, and like that this infection spreads across the body or across the organ. Now to prevent this, what will happen is, anyway this cell knows that it will going to die, so before its death it wants to do some good job. What is that? Let others also, let them survive. If I don't die, if I die, it doesn't matter, let others survive. For that reason, it starts producing some important chemical children. These are called as interferons. These interferons will go to the neighboring cells. They'll go to neighboring cells and blocks some genes. It will going to block some genes, children, required for viral replication. So after some time, these viruses goes into these neighboring cells and tries to replicate, but it cannot do so because very important genes required for viral replication has been switched off by interferons. If viral replication cannot happen, it's an inert molecule, like a non-living thing like. Thereby, first thing is, spreading of infection is stopped. This occurs naturally. Okay, so interferons, remember, are antiviral proteins produced by viral infected cells. Why it is produced? To prevent the spreading of infection. So the next question is, which of the following is a pair of bacterial diseases? So they are given two diseases. We have to select the bacterial disease. So what does it indicate? You have studied around 8 diseases, so you should be familiar with all the 8 diseases, causative agents, and to which group it belongs to. That is important. Whether it is a protozoan, whether it's a fungi, virus, bacteria, all those things you should be familiar. So illiyadet kottidare, typhoid and pneumonia. The options are typhoid and pneumonia. First option. Second option is malaria and AIDS. I'll write all the options, then we will discuss. The third option is ringworm and AIDS. And the fourth one is common cold and malaria. Common cold and malaria. So what we have to do, children, in this, we have to look out for the pair, which is a pair of diseases which is caused by bacteria. So now we know that typhoid is caused by a bacteria called as Salmonella typhi. Salmonella typhi. This is Streptococcus pneumoniae. Or Haemophilus influenza. Yeradu hesaru tilkobeku. Haemophilus influenza. Okay. So ivaradu kuda bacterial disease. So thereby most probably this is the answer. So now we will analyze the other options, why it is wrong. Malaria is caused by Plasmodium. Different species of Plasmodium, and it is protozoan. What it is? Protozoan, but not bacteria. So illa option tappaito, you need not have to check the second one. Straight away you can ignore that. So this AIDS is caused by virus HIV. So illu AIDS bantu, option wrong aitappa. But see, ringworm is caused by fungus. And common cold is caused by rhinovirus. Malaria is Plasmodium.
And ringworm is caused by which all fungus, children? Three you have to remember. What are they? Epidermophyton, microsporum, trichodiophyton, isn't it? So all the three you have to remember. The disease causing fungi. It's a skin disease. Don't confuse it with the roundworm. That is Ascaris, causing ascariasis. So in this option, which one I'll select? I'll going to select the first one, that is typhoid and pneumonia. Both are caused by bacteria. Okay. So what you understand from this is, it's not only the disease, but you should also know to which category it belongs to. Next, concerned with the immunity is asking, damage of thymus in a child. Loss of cell mediated immunity, first option. Reduction in hemoglobin, reduction in plasma proteins, loss of antibodies. So if thymus is damaged due to some reason, what will happen? Which part of the immune system gets affected in the absence of thymus? So we know that the third line of defense is what? Specific body defense. The third line of defense is specific body defense. The first line, second line is non-specific. It will go into work against wide spectrum, wide variety of pathogens, whether it is virus, bacteria, fungus, it will go into destroy. But this is highly specific, children, the third line of defense, which is caused by lymphocytes. So there are two types here, B lymphocytes and T lymphocytes. B lymphocytes produces what? Antibodies. And T lymphocytes produces T killer cells along with the T helper cells, all those things. You would have studied T killer, T helper, then T suppressor. All those things will be produced by which one? T lymphocytes. But one thing is, remember, both the lymphocytes are produced in bone marrow. Okay? But T lymphocytes gets matured in, it gets matured in thymus. So thymus is a bilobed structure found above the heart. Above the heart, just beneath the breastbone. ಈಲೆಲ್ಲೋ ಬರುತ್ತಪ್ಪ ಈ ಜಾಗದಲ್ಲಿ, ಸರಿನಾ? ಸೊ ದ ಥೈಮಸ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಬ್ರಿಂಗಿಂಗ್ ದ ಮೆಚ್ಯೂರೇಷನ್ ಆಫ್ ಟಿ ಲಿಂಫೋಸೈಟ್ಸ್. ಬಟ್ ಹಿಯರ್ ದ ಕ್ವಶನ್ ಸೇಸ್ ಡ್ಯಾಮೇಜ್ ಆಫ್ ಥೈಮಸ್. ಸೊ ಡ್ಯಾಮೇಜ್ ಆಫ್ ಥೈಮಸ್ ಮೀನ್ಸ್ ಟಿ ಲಿಂಫೋಸೈಟ್ಸ್ ವಿಲ್ ನಾಟ್ ಬಿ ಮೆಚ್ಯೂರ್ಡ್. ಇಫ್ ಟಿ ಲಿಂಫೋಸೈಟ್ಸ್ ಆರ್ ನಾಟ್ ಮೆಚ್ಯೂರ್ಡ್, ದೇರ್ ಇಸ್ ನೋ ಪ್ರೊಡಕ್ಷನ್ ಆಫ್ ಟಿ ಕಿಲ್ಲರ್ ಸೆಲ್ಸ್. ಸೊ ದ ಕರೆಕ್ಟ್ ಆಪ್ಷನ್ ಈಸ್, when this is damaged, there is no cell mediated immunity. Okay, antibody immunity, antibody mediated immunity avaga agutte when B lymphocytes is problematic, antibodies are not produced. When T lymphocytes cannot be matured, it leads to what? A depreciation or below of what's a below what is that exact word? What do you say? It will come down, children. The cell mediated will come down. There will be no cell mediated immunity. Right? Okay. So the next question is LSD. This is about the drugs. Very important part in this chapter. LSD andre yenappa? Lysergic acid, diethyl amide. Or ill expansion keltila. LSD is extract of cocoa plant, cannabis sativa, poppy plant, ergot fungus. So cocoa plant, erythroxylon cocoa, which is going to produce cocaine. So that is not the answer. Cannabis sativa is used for the production of this ganja, hashish. Adu agala.
Poppy plant, Papaver somniferum, used to produce morphine or diacetyl morphine called as heroin. So that is not also answer. So the leftover is ergot fungus. Remember, LSD is extracted from ergot fungus. So ergot fungus, fine, but illige nilsod beda idana. Ergot fungus andre, what is that? What is the technical term for this fungus? Ergot fungus is a common name. So technically it is Claviceps, children. So Claviceps is called as ergot fungus. Okay, and this Claviceps is also used as abortifacients. See, two important things. It is used as a drug, it is used for medical purposes, and also used as what? Abortifacient for bringing MTPs. They'll extract a chemical called as clavicin, which is used to induce abortions or MTPs, medically terminated pregnancy. Okay, and the next question is about, okay children, the next question is again with respect to biotechnology only. Which one of the following is correct statement? So they have given four statements here, so be careful while selecting it. So he is asking us to select the correct statement. So no one, first one in helate, BT in BT cotton, that is genetically modified organism or plant produced through biotechnology. Andre, what is he asking is BT in BT cotton. So in the name BT cotton, BT refers to biotechnology in the Heltanapa. Actually, what does BT refers to? Bacillus thuringiensis, isn't it? From which the cry proteins have been extracted. So BT doesn't refer to biotechnology, but it refers to a bacteria by name Bacillus thuringiensis. So thereby that statement is wrong. Okay, the first statement is wrong. The second one is somatic hybridization involves fusion of two complete plant cells carrying desirable genes. Hangandre artha eno, somatic hybridization means children, they will going to take two plant cells and fuse it to get a hybrid. So it is called as a somatic hybrid. Normal ag barado, zygote is also an hybrid, but is obtained through sexual reproduction. But here we are using two somatic cells, like cells from the leaf. So for example, now I will take a plant cell from potato and tomato and get a hybrid called as pomato. So how to get this pomato? So they will going to isolate the cells from the leaf. And can we fuse the cells like that? No, it's not possible because cell wall is there. So for which we have to remove the cell wall and convert it into protoplast. So protoplast and artha maadkoli, the plant cell without cell wall, naked plant cell is called as protoplast. So I'll going to select the protoplast of potato and tomato and then fuse children. We will fuse it. So this is a somatic hybrid. Understood? What is it called as somatic hybrid anta karithivi adrinda tissue culture maadi hosa gida barustivi appa. So here what you have to understand from this concept is, see, somatic hybridization involves fusion of two complete plant cells heltane. It is not complete plant cell, it is a plant cell without cell wall. So it's an incomplete plant cell. Thereby the statement is wrong. Amali illinondu gnapaka idkoli, whenever you want to fuse protoplast, we use a chemical called as PEG. Once or twice they had asked this before. PEG stands for polyethylene glycol. What it is? Polyethylene glycol. So peg haki calcium ions, the two
protoplast fuse to form what? A somatic hybrid. Second statement to tappaitu. Third statement, the anticoagulant hirudin is being produced from transgenic Brassica napus seeds. So, what is it? Anticoagulant andre blood na coagulate agak bidalapa. So, anticoagulant is hirudin, which is taken from hirudinaria, that is leech. So, jigne. Namgela jigne kachidra nove agala. Amele blood keeps flowing, children. Why is that? Kachidaga, the saliva contains hirudin. So, blood will not clot. So, in some cases, we don't want the blood to clot. For that reasons, we want hirudin. They have taken the hirudin gene from which organism? Hirudinaria called as leech. Adunna, they have put into one plant, which is the plant Brassica napus. From the seeds, they are extracting now hirudin. So, that statement is true, children. Okay. Nalaknet statement, nodana. Flavor saver tomato has been produced for enhanced ethylene. Flavor saver tomato. Itarane bari beko. But helbekadre, you should tell it as flavor saver. So flavor saver tomato actually is produced to decrease the ethylene production. Not to even to decrease. Delayed ripening, children. What is it? Delayed ripening. Hannu nidana kagbeko. Polygalactoronase gene antide. Adirna idmadidara. So it will going to damage the middle lamellae. So a enzyme na nidana produce agang madidara. By using antisense RNA technology. So yen agate kai agirathan. Naven marti tomato na kai dala kitu marburti. But it is not getting the same taste when it is in the mother plant. So avogli full hannadmel kitkolana andre transport madakagala, full halagogutte. To overcome this problem, now they have produced transgenic tomato called as flavor saver tomato. So yella taste to was yella barutappa, except that it will be hard, it will not become soft. So you can leave the tomato in the plant for a longer duration to enhance its taste. Adu flavor tomato. Illen kodtare flavor saver tomato li to increase the production of ethylene. No, it is not concerned with ethylene. Okay, thereby among the four statements, BT cotton is Bacillus thuringiensis but not biotechnology. So this is wrong. And the second one is about somatic hybridization, complete fusion of plant cells. No, it is the fusion of protoplast. Only protoplast will fuse, but not with the cell wall. So we have to break the cell wall. How do you break the cell wall, children? Again, additional information I'm telling you. That is by using enzymes called as cellulase and pectinase. Cellulase and pectinase. If eradu enzyme use maadi, we will break the cell wall and take it out. Okay. So adu tappide. The flavor summer, it's not to increase the ethylene, wrong. To delay the ripening, to make it hard, to maintain its hardiness, sturdiness. So one day statement correct agiradu. Hirudin, remember, is being produced in which plant? Brassica napus seeds. Adrinda matha hirudin tagondu, it is used for some medical purposes. Okay. So this is one of the questions concerned with biotechnology. And concerned with biotechnology application, there is one more question here. RNA interference is essential for anta kelthirappo elli baruthidu RNA interference method. So there is a nematode called as Melanogoin incognita, which is going to bring the root knot diseases in tobacco and other related plants. So the yield will come down, children. Root alla halagogbudatappa because of this nematode. So in order to make the plant resistant to these insects, nematodes, they have adapted one technique called as RNA interference method, or called as RNAi.
ಸೊ ಆರ್ ಎನ್ ಎ ಐ. ಸೊ ಇಲ್ಲಿ ಏನಾಗುತ್ತೆ, ದಿಸ್ ಈಸ್ ಮೇನ್ಲಿ ಮೆಂಟ್ ಫಾರ್ ವಾಟ್ ಅಂತ ಕೇಳಿದ್ದಾರೆ. ಸೊ ಆರ್ ಎನ್ ಎ ಇಂಟರ್ಫೆರೆನ್ಸ್ ಇಸ್ ಫಾರ್ ವಾಟ್, ಈಸ್ ಎಸೆನ್ಷಿಯಲ್ ಫಾರ್, ಈಸ್ ಇಟ್ ಫಾರ್ ಸೆಲ್ ಡಿಫೆನ್ಸ್, ಸೆಲ್ ಪ್ರಾಲಿಫರೇಷನ್, ಸೆಲ್ ಡಿಫ್ರೆನ್ಸಿಯೇಷನ್, ಮೈಕ್ರೋ ಪ್ರಾಪಗೇಷನ್. ಸೊ ನಾವು ಇದು ಮಾಡ್ತಾರೆ ಮೆಥಡ್ ಏನು, ಇನ್ ಆರ್ಡರ್ ಟು ಗೆಟ್ ರೆಸಿಸ್ಟೆನ್ಸ್ ಅಗೇನ್ಸ್ಟ್ ದ ನೆಮಟೋಡ್. ಫಾರ್ ದಟ್ ರೀಸನ್ಸ್ ದ ಆನ್ಸರ್ ಶುಡ್ ಬಿ ವಾಟ್ ಚಿಲ್ಡ್ರನ್, ಸೆಲ್ ಡಿಫೆನ್ಸ್. ಇಟ್ ಕೆನಾಟ್ ಬಿ ಸೆಲ್ ಪ್ರಾಲಿಫರೇಷನ್ ಮಲ್ಟಿಪ್ಲಿಕೇಶನ್, ದಟ್ ಕ್ಯಾನ್ ಬಿ ಅಚೀವ್ಡ್ ಬೈ ಯೂಸಿಂಗ್ ಪ್ಲಾಂಟ್ ಹಾರ್ಮೋನ್ಸ್ ಆರ್ ದರ್, ಆ್ಯಂಡ್ ಸೆಲ್ ಡಿಫ್ರೆನ್ಸಿಯೇಷನ್ ಆಲ್ಸೋ ಬೈ ಮೀನ್ಸ್ ಆಫ್ ಹಾರ್ಮೋನ್ಸ್ ಓನ್ಲಿ. ಆ್ಯಂಡ್ ಮೈಕ್ರೋ ಪ್ರಾಪಗೇಷನ್ ಈಸ್ ಒನ್ ಆಫ್ ದ ಟೆಕ್ನಿಕ್ ಇನ್ ಪ್ಲಾಂಟ್ ಟಿಶ್ಯೂ ಕಲ್ಚರ್. ಬೈ ಯೂಸಿಂಗ್ ಒನ್ ಪಾರ್ಟ್ ಆಫ್ ದ ಪ್ಲಾಂಟ್ ಕಾಲ್ ಎಸ್ ಎಕ್ಸ್ ಪ್ಲಾಂಟ್, ವಿ ಕ್ಯಾನ್ ಗೆಟ್ ಥೌಸಂಡ್ಸ್ ಅಂಡ್ ಥೌಸಂಡ್ಸ್ ಲ್ಯಾಕ್ಸ್ ಆಫ್ ಪ್ಲಾಂಟ್ಸ್, ಆಲ್ ಆರ್ ಐಡೆಂಟಿಕಲ್, ದಟ್ ಈಸ್ ಕಾಲ್ ಎಸ್ ಮೈಕ್ರೋ ಪ್ರಾಪಗೇಷನ್. ಹಾಗಾಗಿ ಆರ್ ಎನ್ ಎ ಇಂಟರ್ಫೆರೆನ್ಸ್ ಅಂದರೆ ಇಟ್ ಈಸ್ ಕನ್ಸರ್ನ್ ವಿತ್ ವಾಟ್, ಸೆಲ್ ಡಿಫೆನ್ಸ್. ಓಕೆ, ಸೊ ದ ನೆಕ್ಸ್ಟ್ ಕ್ವಶನ್ ಈಸ್, ದಿಸ್ ಈಸ್ ನಾಟ್ ಎ ಜಿ ಎಮ್ ಓ. ನಾಟ್ ಎ ಜಿ ಎಮ್ ಓ ಅಂತ ಕೇಳ್ತಾನೆ. ಸೊ ವಿ ನೋ ದಟ್ ಜಿ ಎಮ್ ಓ ಅಂದ್ರೆ ಏನು, ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್. ಸೊ ಜಿ ಎಮ್ ಓ ಸ್ಟ್ಯಾಂಡ್ಸ್ ಫಾರ್ ವಾಟ್ ಚಿಲ್ಡ್ರನ್, ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್. ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ, ನಾಲ್ಕರಲ್ಲಿ ಯಾವುದೋ ಒಂದು ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ ಅಲ್ಲ. ಸೊ ಯು ಆಲ್ ನೋ ದಟ್ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ ಮೀನ್ಸ್ ಒನ್ ವಿಚ್ ಕಂಟೈನ್ಸ್ ಫಾರಿನ್ ಜೀನ್, ಟ್ರಾನ್ಸ್ ಜೀನ್. ಯಾವುದಿದ್ರಲ್ಲಿ, ಹಿ ಹ್ಯಾಸ್ ಗಿವನ್ ದ ಆಪ್ಷನ್ ಆಸ್ ಗೋಲ್ಡನ್ ರೈಸ್. ಐ ಎಲ್ ರೈಟ್ ಆಲ್ ದ ಫೋರ್ ನೌ. ಗೋಲ್ಡನ್ ರೈಸ್, ಟ್ರೇಜಿ, ಡಾಲಿ, ಬಿಟಿ ಬ್ರಿಂಜಾಲ್. ಸೊ ನೌ ವಿ ವಿಲ್ ಗೋಯಿಂಗ್ ಟು ಟೇಕ್ ಒನ್ ಬೈ ಒನ್ ಆ್ಯಂಡ್ ಅನಲೈಸ್ ದಟ್. ಸೊ ವಾಟ್ ಈಸ್ ದಿಸ್ ಅಂತ. ಸೊ ದ ಫಸ್ಟ್ ಒನ್ ಈಸ್ ಚಿಲ್ಡ್ರನ್, ಗೋಲ್ಡನ್ ರೈಸ್ ಈಸ್ ಎ ಟ್ರಾನ್ಸ್ಜೆನಿಕ್ ಪ್ಲ್ಯಾಂಟ್. ದ ರೈಸ್ ವಾಟ್ ವಿ ಈಟ್ ಈಸ್ ಹ್ಯಾವಿಂಗ್ ವೆರಿ ಲೋ ಕ್ವಾಂಟಿಟೀಸ್ ಆಫ್ ಬೀಟಾ ಕ್ಯಾರೋಟಿನ್. ಸೊ ಬೀಟಾ ಕ್ಯಾರೋಟಿನ್ ಯಾಕೆ ಬೇಕು? ಬೀಟಾ ಕ್ಯಾರೋಟಿನ್ ಈಸ್ ಎ ಪ್ರಿಕರ್ಸರ್ ಆಫ್ ವೈಟಮಿನ್ ಎ. ಸೊ ಇನ್ ದ ರೈಸ್ ವಾಟ್ ವಿ ಆರ್ ಈಟಿಂಗ್ ಟುಡೇ, ಇಟ್ ವಿಲ್ ಬಿ ಹ್ಯಾವಿಂಗ್ ವೆರಿ ಲೋ ಕ್ವಾಂಟಿಟೀಸ್ ಆಫ್ ಬೀಟಾ ಕ್ಯಾರೋಟಿನ್ ಆರ್ ಆಬ್ಸೆನ್ಸ್ ಆಲ್ಸೋ ಬಿಕಾಸ್ ಆಫ್ ಪಾಲಿಶಿಂಗ್. ಸೊ ಮೆನಿ ಪೀಪಲ್ ಆರ್ ಸಫರಿಂಗ್ ಫ್ರಮ್ ಪೂರ್ ಇಮ್ಯೂನ್ ಸಿಸ್ಟಮ್ ಆರ್ ದೇ ವಿಲ್ ಬಿ ಹ್ಯಾವಿಂಗ್ ಸೈಟ್ ರಿಲೇಟೆಡ್ ಪ್ರಾಬ್ಲಮ್ಸ್. ವೈ ಇಸ್ ದಟ್? ಬಿಕಾಸ್ ಆಫ್ ಸಮಥಿಂಗ್ ಕಾಲ್ ಆಸ್ ವಿ ಎ ಡಿ. ವಿ ಎ ಡಿ ಅಂದರೆ ವಿಟಮಿನ್ ಎ ಡಿಫಿಷಿಯನ್ಸಿ. ವಾಟ್ ಈಸ್ ದಟ್? ವಿಟಮಿನ್ ಎ ಡಿಫಿಷಿಯನ್ಸಿ. ಸೊ ದ ಮೇನ್ ಕ್ರಾಪ್ ಅಕ್ರಾಸ್ ದ ಮೆನಿ ಕಂಟ್ರೀಸ್ ಈಸ್ ರೈಸ್. ಸೊ ಬಯೋಟೆಕ್ನಾಲಜಿಸ್ ಟಾರ್ಗೆಟೆಡ್ ರೈಸ್ ಟು ಎನ್ಹ್ಯಾನ್ಸ್ ಇಟ್ಸ್ ವೈಟಮಿನ್ ಕಂಟೆಂಟ್ ಥ್ರೂ ಇನ್ಕ್ರೀಸಿಂಗ್ ದ ಕಂಟೆಂಟ್ ಆಫ್ ವಾಟ್ ಚಿಲ್ಡ್ರನ್? ಬೀಟಾ ಕ್ಯಾರೋಟಿನ್. ಸೊ ಗೋಲ್ಡನ್ ರೈಸ್ ಈಸ್ ಎನ್ರಿಚ್ಡ್ ವಿತ್ ಬೀಟಾ ಕ್ಯಾರೋಟಿನ್ ಬೈ ಇಂಟ್ರಡ್ಯೂಸಿಂಗ್ ದ ಫಾರಿನ್ ಜೀನ್ಸ್. ಸೊ ಈ ಗೋಲ್ಡನ್ ರೈಸಲ್ಲಿ ಫಾರಿನ್ ಜೀನ್ಸ್ ಇದೆ, ಹಾಗಾಗಿ ದೇರ್ ಬೈ ಇಟ್ ಈಸ್ ಎ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್. ಬಟ್ ಅವ್ರು ಏನು ಕೇಳ್ತಿರೋ, ಇಟ್ಸ್ ನಾಟ್ ಎ ಜಿ ಎಮ್ ಓ. ಸೊ ಇದು ಆನ್ಸರ್ ಆಗಲ್ಲ. ಟ್ರೇಜಿ, ಟ್ರೇಜಿ ಈಸ್ ದ ಫಸ್ಟ್ ಟ್ರಾನ್ಸ್ಜೆನಿಕ್ ಮ್ಯಾಮಲ್ ಟು ಬಿ ಪ್ರೊಡ್ಯೂಸ್ಡ್ ಇನ್ 1990s ಆರ್ ಸೋ. ಇನ್ ದ ಬಿಗಿನಿಂಗ್ ಆಫ್ 1990s ದ ಫಸ್ಟ್ ಟ್ರಾನ್ಸ್ಜೆನಿಕ್ ಮ್ಯಾಮಲ್ ಈಸ್ ಟ್ರೇಜಿ, ವಿಚ್ ಕಂಟೈನ್ಸ್ ಎ ಜೀನ್ ಟು ಪ್ರೊಡ್ಯೂಸ್ ಆಲ್ಫಾ ಒನ್ ಆ್ಯಂಟಿ ಟ್ರಿಪ್ಸಿನ್ ಟು ಟ್ರೀಟ್ ಸಿಸ್ಟಿಕ್ ಫೈಬ್ರೋಸಿಸ್ ಆ್ಯಂಡ್ ಎಂಫಿಸಿಮಾ. ಆಲ್ಫಾ ಒನ್ ಆ್ಯಂಟಿ ಟ್ರಿಪ್ಸಿನ್. ಸೊ ದಿಸ್ ಆಲ್ಸೋ ಕಂಟೈನ್ಸ್, ಶೀಪ್ ಆಲ್ಸೋ ಕಂಟೈನ್ಸ್ ಎ ಹ್ಯೂಮನ್ ಜೀನ್ ರೆಸ್ಪಾನ್ಸಿಬಲ್ ಫಾರ್ ದಿ ಪ್ರೊಡಕ್ಷನ್ ಆಫ್ ಎ ಪ್ರೋಟೀನ್ ಕಾಲ್ ಆಸ್ ಆಲ್ಫಾ ಒನ್ ಆ್ಯಂಟಿ ಟ್ರಿಪ್ಸಿನ್. ದೇರ್ ಬೈ ದ ಶೀಪ್ ಗಾಟ್ ದ ಟ್ರೇಜಿ ಹ್ಯಾಸ್ ಗಾಟ್ ಫಾರಿನ್ ಜೀನ್. ಸೊ ಇಟ್ಸ್ ಎ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್. ಸೊ ಇದು ಆನ್ಸರ್ ಆಗಲ್ಲ. ನೆಕ್ಸ್ಟ್ ಇದಕ್ಕೆ ಬರ್ತೀನಪ್ಪ, ಬಿ ಟಿ ಬ್ರಿಂಜಾಲ್. ಸೊ ವಿ ಆಲ್ ನೋ ದಟ್ ಇನ್ ಬಿ ಟಿ ಕಾಟನ್ ಆರ್ ಬಿ ಟಿ ಕ್ರಾಪ್ಸ್ ಇಟ್ ಹ್ಯಾಸ್ ಗಾಟ್ ಎ ಜೀನ್ ಫ್ರಮ್ ಬ್ಯಾಸಿಲಸ್ ಥುರಂಜಿಯನ್ಸಿಸ್. ಕರೆಕ್ಟ್ ಅಲ್ವಾ? ಬ್ಯಾಸಿಲಸ್ ಥುರಂಜಿಯನ್ಸಿಸಿಂದ ಕ್ರೈ ಜೀನ್ಸ್ನ ತೊಗೊಂಡಿದ್ದಾರೆ. ಕ್ರಿಸ್ಟಲೈನ್ ಪ್ರೋಟೀನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ದೇರ್ ಬೈ ಬಿ ಟಿ ಈಸ್ ಆಲ್ಸೋ ವಾಟ್? ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್. ದೀಸ್ ತ್ರೀ ಆರ್ ವಾಟ್ ಚಿಲ್ಡ್ರನ್? ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್. ಸೊ ದ ಲೆಫ್ಟ್ ಓವರ್ ಈಸ್ ವಿಚ್ ಒನ್? ಡಾಲಿ.
డాలీ కూడా బయోటెక్నాలజీలే ఓతారుతివే. దెన్ వై ఈజ్ ఇట్ నాట్ కన్సిడర్డ్ యాజ్ జెనెటికలీ మోడిఫైడ్ ఆర్గానిజమ్స్? నో, ఇట్ ఈస్ నాట్ జెనెటికలీ మోడిఫైడ్ చిల్డ్రన్, బికాస్ డాలీ ఈస్ ద ఫస్ట్ క్లోన్డ్ అనిమల్. వాట్ ఈస్ ఇట్? ఫస్ట్ క్లోన్డ్ అనిమల్ ಅಂದರೆ ಏನು ಮಾಡಿದ್ದಾರೆ, ಶೀಪಿಂದ. ಸೊ ಫಸ್ಟ್ ಇದು ಕ್ಯಾನ್ಸರ್ ನೋಡ್ಬಿಡೋಣ. ಸೊ ಇದು ಜಿ ಎಮ್ ಓ, ಇದು ಜಿ ಎಮ್ ಓ, ಇದು ಜಿ ಎಮ್ ಓ, ಇದು ಜಿ ಎಮ್ ಓ ಅಲ್ಲ. ವೈ ಇಟ್ ಈಸ್ ನಾಟ್ ಜಿ ಎಮ್ ಓ? ವಿ ಆರ್ ನಾಟ್ ಮ್ಯಾನಿಪ್ಯುಲೇಟಿಂಗ್ ದ ಜಿನೋಮ್ ಹಿಯರ್. ಬಟ್ ಏನು ಮಾಡಿದ್ವು, ಒಂದೇ ಆರ್ಗ್ಯಾನಿಸಮ್ ಇಂದ ವಿ ಹ್ಯಾವ್ ಗಾಟ್ ದ ಡಾಟರ್. ಸರಿನಾ? ದಟ್ ಈಸ್ ದ ಡಾಲಿ ವಿಥೌಟ್ ಸೆಕ್ಷುಯಲ್ ರಿಪ್ರೊಡಕ್ಷನ್ಸ್. ದೇ ಹ್ಯಾವ್ ಯೂಸ್ಡ್ ಗ್ಯಾಮಿಟ್ಸ್, ಬಟ್ ಎ ಕಾನ್ಸೆಪ್ಟ್ ಈಸ್ ಸ್ಲೈಟ್ಲಿ ಡಿಫ್ರೆಂಟ್. ಸೊ ಜೀನೋಮ್ನ ಆಲ್ಟರ್ ಮಾಡಿಲ್ಲ, ಸೊ ಇಟ್ ಈಸ್ ನಾಟ್ ಎ ಜೆನೆಟಿಕಲಿ ಮಾಡಿಫೈಡ್, ಬಟ್ ಇಟ್ಸ್ ಎ ಕ್ಲೋನ್ಡ್ ಮ್ಯಾಮಲ್, ಕ್ಲೋನ್ಡ್ ಒನ್, ದ ಫಸ್ಟ್ ಕ್ಲೋನ್ಡ್ ಅನಿಮಲ್. ದಿಸ್ ಈಸ್ ದ ಫಸ್ಟ್ ಟ್ರಾನ್ಸ್ಜೆನಿಕ್ ಮ್ಯಾಮಲ್, ದಿಸ್ ಈಸ್ ಫಸ್ಟ್ ಕ್ಲೋನ್ಡ್ ಅನಿಮಲ್, ಡಾಲಿ. ಓಕೆ, ಹೌ ದಿಸ್ ವಾಸ್ ಡನ್? They have taken the egg. Remove nucleus. Nucleus na tagdu bidtare. So this is what, children? Enucleated egg. Okay? Then they'll take another cell. They have taken adder cell, a somatic cell. Adder andre kechlu anta karithivalla adu adder. Idrinda they have taken only nucleus, and these two are merged now. How is it? Nodi, and this becomes diploid, acts like a zygote. Acts like a zygote. And rest of the things, you know how to go about it. They, you would have studied in reproductive health, isn't it? That is assisted reproductive technologies. After it behaves like a zygote, it starts to divide. So within 72 hours, they will transfer it into surrogate mothers. So here you have taken the nucleus. From whichever organism you have taken the nucleus, that character will be reflected in the offsprings. Exactly the same thing. Okay? Except for some environmental pressures, changes agad bitre, it will be like its parent. So somatic cell yava nucleus thondirutaro adu matter agutappa. So like this, they have done this to get an offspring from a single parent. So no two parents are involved, but egg is utilized. Why egg? Because egg cytoplasm is very much required for the zygote to go changes, to go undergo cleavage. Arthaitappa? So this is not a genetically modified organism, but it is a cloned animal. Fine? So thereby my answer will be not golden rice, Tracy or BT brinjal. I have to take Dolly. So next one is, in order to obtain virus-free plants through tissue culture, which part of the plant we have to use? It's a combination of both first years and second year, this question. So in order to obtain disease-free plants or virus-free plants in tissue culture, the only method is you should go for meristem culture, children. What is it? Meristem culture. So meristem ellirutte, the growing regions of the plant body. So if you take a plant, ee tara iddaga plants,
द ग्रोयिंग रीजियन्स अंदर इल्लप द टिप ऑफ द प्लांट इज कंटेनिंग एपिकल मेरिस्टम एंड हियर देर विल बी एक्सिलरी बड्स और मेरिस्टम याद बेकर करीरी एपिकल बड और एपिकल मेरिस्टम एक्सिलरी बड्स और एक्सिलरी मेरिस्टम इन द एंटायर बॉडी इन द एंटायर प्लांट बॉडी व्हेन इट इज इन्फेक्टेड विथ वायरस रिमेंबर थ्रू आउट द प्लांट यू कैन कम अक्रॉस वायरस एल्ला पार्टलु इरुत्तपो यू टेक रूट लीव्स स्टेम फ्लवर्स एवरीवेर एक्सेप्ट अट मेरिस्टम सो मेरिस्टम इन द प्लांट बॉडी इज द ओनली रीजन विदाउट वायरसस् Now I want to produce virus free plants ಈಗ ಯಾರೋ ನನ್ನ ಹತ್ರ ಪ್ಲಾಂಟ್ಸ್ ಎಲ್ಲ ವೈರಸಸ್ ಬಂದಿದೆಯಪ್ಪ ಈಗ ಬನಾನಾ ಬೆಳೆಸ್ತಾ ಇರ್ತೀರಾ ಬನಾನಾಗೆ ಮ್ಯೂಸಾ ವೈರಸ್ ಅಟ್ಯಾಕ್ ಆಗಿದೆ ಆ್ಯಂಡ್ ದ ಡಿಸೀಸ್ ಇಸ್ ಕಾಲ್ಡ್ ಆಸ್ ಬಂಚಿ ಟಾಪ್ ಆಫ್ ಬನಾನಾ ಅಂತ ಆ ಬಾಳೆಗೆಡ್ಡೆನ ಬೇರೆ ರೈತರು ನಾವು ಮಾರೋಕ್ಕಾಗತ್ತಾ ನಮ್ಮ ಜಮೀನೆಲ್ಲ ಸರಿಯಾಗಿ ಬೆಳೀತಿಲ್ಲ ಬಟ್ ಇಟ್ ಲುಕ್ಸ್ ನಾರ್ಮಲ್ ಬಟ್ ಇನ್ಸೈಡ್ ಇಟ್ ಕಂಟೈನ್ಸ್ ವೈರಸ್ ಸೊ ಅದನ್ನು ನಾವು ಮಾರೋಕ್ಕಾಗಲ್ಲ ಅದು ಭೂಮಿಯಿಂದ ತೆಗೆದು ಸೀಮೆಣ್ಣಾಗಿ ಸುಟ್ಬಿಡ್ಬೇಕಪ್ಪ ಗೆಡ್ಡೆಗಳು Again, if I want to grow banana, what should I do? Should I use the same infected, suckers? No. I should get the disease-free plants. How to get disease-free? That is by tissue culture. And in tissue culture, what these people will do is, they will take only part of the plant children. Itradu. Nodi, bari buds tagotare. ತುದೀನ ಮಾತ್ರ ಕಟ್ ಮಾಡ್ತೀರಿ ಗಿಡ ಅಂದರೆ ತುದೀನ ಮಾತ್ರ ಕಟ್ ಮಾಡ್ಕೋತೀರಿ ಇಷ್ಟೇ ತುದೀನ ಕಟ್ ಮಾಡಿಕೊಂಡು ಅದನ್ನು ಕಲ್ಚರ್ ಮಾಡ್ತಾರಪ್ಪ ಇನ್ ಆರ್ಡರ್ ಟು ಗೆಟ್ ವೈರಸ್ ಫ್ರೀ ಪ್ಲ್ಯಾಂಟ್ಸ್ ಸೊ ದೇರ್ ಈಸ್ ಎ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ವೈರಸ್ ಫ್ರೀ ಆ್ಯಂಡ್ ವೈರಸ್ ರೆಸಿಸ್ಟೆಂಟ್ ಪ್ಲೀಸ್ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವೈರಸ್ ಫ್ರೀ ಮತ್ತು ವೈರಸ್ ರೆಸಿಸ್ಟೆಂಟ್ ಏನಪ್ಪ ಹೀಗಂದರೆ ವೈರಸ್ ಫ್ರೀ ಅಂದರೆ ಇವತ್ತು ನನ್ನ ಹತ್ರ ಗಿಡ ಇದೆ ಅದಕ್ಕೆ ವೈರಸ್ ಇಲ್ಲ ಬಟ್ ಐ ಕಾಂಟ್ ಅಶ್ಯೂರ್ ಯು ದಟ್ ಇನ್ ಫ್ಯೂಚರ್ ಇಟ್ ಮೇ ಗೆಟ್ ಓಕೆ ಸೊ ಅಟ್ ಪ್ರೆಸೆಂಟ್ ಇಟ್ ಡಸಂಟ್ ಹ್ಯಾವ್ ವಿ ಹ್ಯಾವ್ ರಿಮೂವ್ಡ್ ಆಲ್ ದ ವೈರಸ್ ಫ್ರಮ್ ದ ಇನ್ಫೆಕ್ಟೆಡ್ ಪ್ಲ್ಯಾಂಟ್ಸ್ ಥ್ರೂ ಮೆರಿಸ್ಟಮ್ ಬಟ್ ನಾಳೆ ನೀವು ನೆಲದಲ್ಲಿ ಜಮೀನಲ್ಲಿ ಹಾಕಿದಾಗ ಬರಬಹುದು ವಿ ಆರ್ ನಾಟ್ ಶ್ಯೂರ್ ಸೊ ದೋಸ್ ಸಾರ್ಟ್ ಆಫ್ ಪ್ಲ್ಯಾಂಟ್ಸ್ ಆರ್ ಕಾಲ್ಡ್ ವೈರಸ್ ಫ್ರೀ ಪ್ಲ್ಯಾಂಟ್ಸ್ ವೈರಸ್ ರೆಸಿಸ್ಟೆಂಟ್ is obtained through biotechnology children so virus free plants are obtained through plant tissue culture and virus resistant plants are obtained through biotechnology yen martare ivaga wheat tagoli one wheat belista idira it's a very good variety but it is susceptible to some infection so bere yavado one variety ide chanagilla adrinda but it is disease resistant idrinda gene tag idak aagtira so this becomes transgenic wheat now ಸರಿನಾ ಸೊ ಇದಕ್ಕೆ ಮುಂದೇನೂ ಡಿಸೀಸ್ ಬರಲ್ಲ ಯಾವುದೇ ಫೀಲ್ಡಲ್ಲಿ ಹಾಕರೂ ಡಿಸೀಸ್ ಬರಲ್ಲ ಬಿಕಾಸ್ ಇಟ್ ಹ್ಯಾಸ್ ಗಾಟ್ ಎ ಡಿಸೀಸ್ ರೆಸಿಸ್ಟೆಂಟ್ ಜೀನ್ ಸೊ ವೈರಸ್ ರೆಸಿಸ್ಟೆಂಟ್ ಮೀನ್ಸ್ ನೌ ಅಂಡ್ ಇನ್ ಫ್ಯೂಚರ್ ಇಟ್ ವಿಲ್ ನಾಟ್ ಗೆಟ್ ದ ಡಿಸೀಸ್ ಬಟ್ ವೈರಸ್ ಫ್ರೀ ಅಂಗಲ್ ಅಟ್ ಪ್ರೆಸೆಂಟ್ ಸಿಚುಯೇಷನ್ ಇಟ್ ಡಸಂಟ್ ಹ್ಯಾವ್ ವೈರಸ್ ಇನ್ ಫ್ಯೂಚರ್ ವಿ ಕಾಂಟ್ ಅಶ್ಯೂರ್ ಯು ಸೊ ಹೌ ಟು ಗೆಟ್ ವೈರಸ್ ಫ್ರೀ ಪ್ಲ್ಯಾಂಟ್ಸ್ ಥ್ರೂ ಪ್ಲ್ಯಾಂಟ್ ಟಿಶ್ಯೂ ಕಲ್ಚರ್ ಹೌ ಟು ಗೆಟ್ ವೈರಸ್ ರೆಸಿಸ್ಟೆಂಟ್ ಪ್ಲ್ಯಾಂಟ್ಸ್ ಥ್ರೂ ಬಯೋಟೆಕ್ನಾಲಜಿ ಓಕೆ ಸೊ ಇಲ್ಲಿ In order to obtain virus-free plants through tissue culture, the best method adapted is anther culture, meristem culture, protoplast culture, embryo culture. So, naan helide idi plantil ella kade virus iruttappa. Ella kade irutte. Except in meristem. So, avaru yavade bhaga kodli, neevu tala ketskobedi. It's only meristem. That should be your answer. So, the next example is, they asked, Cascuta, I don't know whether you heard of this name. Cascuta is an example for, this comes in organisms and population. Cascuta is an example of ectoparasitism, brood parasitism, predation, endoparasitism. So what is this children? So Cascuta is, what is this? Parasitic plant. ಕೆಲವು ಕಡೆ ಐ ಡೋಂಟ್ ನೋ ವೆದರ್ ಯು ಅಬ್ಸರ್ವ್ ಆರ್ ನಾಟ್ ಆನ್ ದಿ ಹೆಡ್ಜಸ್ ಯೆಲ್ಲೋ ಇಶ್ ವೈರ್ ಲೈಕ್ ಸ್ಟ್ರಕ್ಚರ್ಸ್ ವಿಲ್ ಬಿ ಸ್ಪ್ರೆಡೆಡ್ ಅಕ್ರಾಸ್ ದೀಸ್ ಯೆಲ್ಲೋ ಇಶ್ ವೈರ್ ಲೈಕ್ ಸ್ಟ್ರಕ್ಚರ್ಸ್ ಆರ್ ನಥಿಂಗ್ ಬಟ್ ಕಸ್ಕ್ಯೂಟಾ ಪ್ಲ್ಯಾಂಟ್ ಓಕೆ ಇಟ್ ಹಸ್ ಗಾಟ್ ರೆಡ್ಯೂಸ್ ಲೀಫ್ ಯೆಲ್ಲೋ ಇಶ್ ಇನ್ ಕಲರ್ ಓಕೆ ಸೊ ದಿಸ್ ವಿಲ್ ಗ್ರೋ ಆನ್ ದ ಪ್ಲ್ಯಾಂಟ್ಸ್ ಸಕ್ಸ್ ದ ನ್ಯೂಟ್ರಿಷನ್ ಥ್ರೂ ಹಾಸ್ಟೋರಿಯಾ ಫ್ರಮ್ ದ ಪ್ಲ್ಯಾಂಟ್ಸ್
So thereby, cascuta is an example for ectoparasitism. It is not going into the plant. It is just sucking from outside. Thereby, it is what? Cascuta is what? It's an example for children. Ectoparasitism. Adetara, brood parasitism. Brood parasitism na nivo kogile mate kage. Isn't it? What will happen? The cuckoo bird or kogile, it will lay eggs in crow's nest. And the crow will not able to distinguish its own egg and quail bird's egg. So, adu nodkolutte, incubate madutte, mari agutte, adu rekke ella bandu haaravargu nodkolutappa. Later it comes to know, then it chases away. By that time, it starts to fly. So, this is called as brood parasitism. Okay, and the third one is predation. A tiger eating deer is a predation. And endoparasitism, andre, ega plasmodium causing malaria is present inside the body. That is called as endoparasitism. So, the perfect answer for cascuta is ectoparasitism. Now, one more thing they can ask related to this. Yenappa, cascuta is it's almost like a heterotrophic. We all know that kingdom plantae must have autotrophs, isn't it? But this is heterotrophic. It is dependent on others. Why? Because over the period in the evolution, it has lost the photosynthetic pigments. But rest all the features are there. It has got cell wall, it has got plastids, everything is same. But due to some unknown reasons, it has lost what children? Photosynthetic pigments. Thereby, in order to survive, it is dependent on other plants. So these are small deviations in the plant kingdom. And you can take insectivorous plant. They are dependent on insects, not for the food, but to get nitrogen resources, because the soil in which they are growing is deficient of nitrogen. But nitrogen beke beko, yella amino acids beke, yella biomolecules beko, including DNA and RNA. So in madate, it will trap insects, kill that. From the insects, it will take nitrogen. Not for food, it is killing. But here it is for, what do you say, food only. So example for cascuta is what? A parasitic plant or ectoparasitism. Next, Hinni is a hybrid of what? So this comes in interspecific hybridization strategies. Albarate interspecific hybridization. So first understand this, I'll explain later, I'll go for the answer. Interspecific hybridization means you are selecting two different animals or plants, organisms of two different species and cross them. Okay, so that is interspecific hybridization. So interspecific hybridization is crossing the animals of two different species. So the best example I told you, pomato and tomato. Likewise here, animals, if you take the first example is mule. I am giving both examples. Here is asked about the second one, mule, and the second one is hinni. Both are hybrids, children. Both are hybrids and sterile, remember. They are all sterile hybrids. Means they cannot go for reproduction. So mule is obtained by crossing male donkey and female horse. Note. Male donkey na female horse jothe cross madadaga baruvantaddu mule. Adhe tara hinni andre, it's the reversal of it. Male horse, female donkey. Sarinappa? Male horse and female donkey. So when you cross a horse with a donkey, we will going to get hinni. Adhe sexes na reverse madut madadre, male donkey and female horse, we will get mule.
So this sort of cross by reversing the sex is called as reciprocal cross. ಇದ್ರ ಬಗ್ಗೆನೂ ಒಂದ್ಸತಿ ಕ್ವಶನ್ ಕೇಳಿದ್ರು. What is this type of cross is called as? ರೆಸಿಪ್ರೋಕಲ್ ಕ್ರಾಸ್. ಅಂದರೆ ನೋಡಿ, ಒಂದ್ಸತಿ ಡಾಂಕಿನ ಮೇಲಾಗಿ ಇಟ್ಕೊಂಡ್ರೆ ಸ್ಪರ್ಮ್ಸ್ ತೊಗೊಂಡು ಕ್ರಾಸ್ ಮಾಡಿದ್ರು, ಆದರೆ ಇನ್ನೊಂದ್ಸತಿ ಸ್ಪರ್ಮ್ಸ್ನ ಹಾರ್ಸಿಂದ ತೊಗೋತಾರೆ, ಡಾಂಕಿಯಿಂದ ತೊಗೋತಿಲ್ಲ. ಯಾಕಂದರೆ ಎಗ್ ಸೈಟೋಪ್ಲಾಸಮ್ ಇಸ್ ವೆರಿ ಇಂಪಾರ್ಟೆಂಟ್ ಚಿಲ್ಡ್ರನ್, ಬಿಕಾಸ್ ದ ಮೈಟೋಕಾಂಡ್ರಿಯಲ್ ಕ್ಯಾರೆಕ್ಟರ್ಸ್ ಆರ್ ಕಮ್ಮಿಂಗ್ ಫ್ರಮ್ ದ ಎಗ್ ಬಟ್ ನಾಟ್ ಫ್ರಮ್ ದ ಸ್ಪರ್ಮ್ಸ್. ದೇರ್ ಬೈ ಸ್ಮಾಲ್ ಚೇಂಜಸ್ ವಿಲ್ ಬಿ ದೇರ್ ಬಿಟ್ವೀನ್ ಮ್ಯೂಲ್ ಆ್ಯಂಡ್ ಹಿನ್ನಿ. ಸೊ ಹಿಯರ್ ಇಫ್ ಯು ಕಮ್ ಬ್ಯಾಕ್ ಟು ದಿಸ್ ಕ್ವಶನ್, ಹಿನ್ನಿ ಈಸ್ ಎ ಹೈಬ್ರಿಡ್ ಆಫ್ ವಾಟ್? ಮೇಲ್ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ, ಹಾರ್ಸ್ ಮೇಲ್ ಹಾರ್ಸ್ ಫೀಮೇಲ್ ಡಾಂಕಿ, ದೆನ್ ಮೇಲ್ ಡಾಂಕಿ ಫೀಮೇಲ್ ಹಾರ್ಸ್, ಗೋಟ್ ಆ್ಯಂಡ್ ಲ್ಯಾಂಬ್, ಶೀಪ್ ಆ್ಯಂಡ್ ಫೀಮೇಲ್ ಗೋಟ್. ಸೊ ಗೋ ಟು ಲ್ಯಾಂಬ್ ಎರಡು ಆಪ್ಷನ್ ಬಿಟ್ಬಿಡಿ. ಇಟ್ ಈಸ್ ಕನ್ಸರ್ನ್ಡ್ ಓನ್ಲಿ ವಿತ್ ಡಾಂಕಿ ಆ್ಯಂಡ್ ಹಾರ್ಸ್. ಸೊ ಬಿ ಕ್ಲಿಯರ್ ವಿತ್ ದಿಸ್. ಹಿನ್ನಿ ಮೀನ್ಸ್ ಮೇಲ್ ಹಾರ್ಸ್ ಆ್ಯಂಡ್ ಫೀಮೇಲ್ ಡಾಂಕಿ. ಸೊ ದೇರ್ ಬೈ ದ ಆಪ್ಷನ್ ಇಸ್, ವಿಚ್ ಒನ್ ಐಲ್ ಟೇಕ್? ಎ, ಮೇಲ್ ಹಾರ್ಸ್ ಆ್ಯಂಡ್ ಫೀಮೇಲ್ ಡಾಂಕಿ ಚಿಲ್ಡ್ರನ್. ಸೊ ದಿಸ್ ಶುಡ್ ಬಿ ಯುವರ್ ಆನ್ಸರ್ ಫಾರ್ ಹಿನ್ನಿ. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಮೇಕ್ ಎ ನೋಟ್ ಆಫ್ ದ ಮ್ಯೂಲ್. ನೆಕ್ಸ್ಟ್ ಇಸ್ ಎನ್ ಅಬ್ರಿವೇಟೆಡ್ ಫಾರ್ಮ್, ದೇ ಹ್ಯಾವ್ ಆಸ್ಕ್ಡ್ ಟು ಎಕ್ಸ್ಪ್ಯಾಂಡ್. IUCN stands for what? IUCN is International Union for Conservation of Nature and Natural Resources. So be clear with this, International Union for Conservation andre uliskolodu of what? Nature and natural resources. We have to protect the forest, we have to protect the, what you say, our ecosystems, we have to protect our wildlife habitat. That is taken care by this body called as IUCN. Okay, and this is also has published a book called as Red Data Book. Idunu note maadkoli, Red Data Book. Okay, Red Data Book ant yak karithive? Is it because the book is having the red wrapper? No, it tells us that the list of endangered animals, the list of extinct animals, the list of threatened animals, in future it will going to become extinct. So it shows the danger sign. So we have to now take care to protect these animals, improve its population. Hagagi red kottidivappa. Sarina, clear with these things? IUCN ಬೇರೆ ಬೇರೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇಂಡಿಯನ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್, ಇಂಡಿಯನ್ ಯೂನಿಯನ್ ಆಫ್ ಕೆಮಿಕಲ್ ನಾಮಿನಿಕ್ಲೇಚರ್, ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನ್ಯೂಟ್ರಿಯೆಂಟ್ಸ್, ಅದೆಲ್ಲ ಬೇಡ. ಇಟ್ ಈಸ್ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕನ್ಸರ್ವೇಷನ್ ಆಫ್ ನೇಚರ್ ಆ್ಯಂಡ್ ನ್ಯಾಚುರಲ್ ರಿಸೋರ್ಸಸ್. ಓಕೆ, ಸಿ ಇಸ್ ದ ಆಪ್ಷನ್ ಫಾರ್ IUCN. ಕನ್ಸರ್ವೇಷನ್ ಆಫ್ ಆರ್ಗ್ಯಾನಿಸಮ್, ನೆಕ್ಸ್ಟ್ ಕ್ವಶನ್, ಇನ್ ನ್ಯಾಚುರಲ್ ಹ್ಯಾಬಿಟ್ಯಾಟ್ ಈಸ್ ಕಾಲ್ಡ್ ಆಸ್. ಸೊ ಏನು ಕೇಳ್ತಾರೆ ಇಲ್ಲಿ? ಕನ್ಸರ್ವೇಷನ್ ಆಫ್ ಆರ್ಗ್ಯಾನಿಸಮ್ಸ್ ಇನ್ ನ್ಯಾಚುರಲ್ ಹ್ಯಾಬಿಟ್ಯಾಟ್. ಸೊ ಕನ್ಸರ್ವೇಷನ್ ಆಫ್ ಆರ್ಗ್ಯಾನಿಸಮ್ಸ್ ಕ್ಯಾನ್ ಬಿ ಡನ್ ಇನ್ ಟೂ ಡಿಫ್ರೆಂಟ್ ವೇಸ್, ಕಾಲ್ ಅಸ್ ಇನ್ಸೈಟು ಕನ್ಸರ್ವೇಷನ್ ಆ್ಯಂಡ್ ಎಕ್ಸೈಟು ಕನ್ಸರ್ವೇಷನ್. ಇನ್ಸೈಟು ಆ್ಯಂಡ್ ಎಕ್ಸೈಟು ಕನ್ಸರ್ವೇಷನ್, ಇನ್ ದ ಸೈಟ್ ಆ್ಯಂಡ್ ಆಫ್ ದ ಸೈಟ್ ಅಂತ. ಸೊ ಇನ್ಸೈಟ್ ಅಂದರೆ ಇನ್ ದ ಸೈಟ್, ಅದು ಹೇಗಿದೆಯೋ ಹಾಗೆ ಪ್ರೊಟೆಕ್ಟ್ ಮಾಡೋದು. ಎಕ್ಸೈಟು ಅಂದರೆ ಇನ್ನು ಎಕ್ಸ್ಟ್ರಾ ಹ್ಯೂಮನ್ ಇಂಟರ್ಫೆರೆನ್ಸ್ ಆಗಿ ಪ್ರೊಟೆಕ್ಷನ್ ಮಾಡೋದಪ್ಪ. ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಪ್ರೊಟೆಕ್ಟಿಂಗ್ ದ ನ್ಯಾಚುರಲಿ ಅಕರಿಂಗ್ ಫಾರೆಸ್ಟ್ ಏರಿಯಾಸ್ ಲೈಕ್ ಬಯೋಸ್ಫಿಯರ್ ರಿಸರ್ವ್ಸ್, ನ್ಯಾಷನಲ್ ಪಾರ್ಕ್ಸ್, ಸ್ಯಾಂಕ್ಚುರೀಸ್, ಸೊ ಆಲ್ ದಿಸ್ ಕಮ್ಸ್ ಅಂಡರ್ ಇನ್ಸೈಟು ಕನ್ಸರ್ವೇಷನ್. ಎಕ್ಸೈಟು ಬೈ ಮೇಕಿಂಗ್ ಗಾರ್ಡನ್ಸ್, zoological gardens, cryopreservations, nurseries, tissue cultures, seed bank, all this comes under excito conservation. So ilen kelidar andre conservation of organisms in its natural habitat adirdo forestry idu ange protect madodik en anta karitivi. Is it excito, insito, both or none of this? So you cannot take both. Either it should be insitu or excitu. Natural age protect madodrinda we should take insitu. Suppose you are creating a zoo, there you are protecting the animal, that it becomes excitu. Botanical gardens odidre last year, Royal Botanical Garden, isn't it? National Botanical Research Institute in Lucknow, Indian Botanical Garden in Howrah, these are all man made gardens
to protect and maintain certain species of plants. So this comes under ex-situ. So our answer for this question will be, children, B, that is in-situ conservation. Okay. So the next one is, highest number of chromosomes are found in which of the following organisms? So this I have gone to the first chapter. Okay. So reproduction in organisms, there they have given on table with haploid and diploid numbers. Please go through this. I'm a lifespan astronaut. Textbookally picture sameta kottidara, 12 organisms are there, like Indian parrot, banyan tree, horse, all those lifespan you should be knowing. One sati matra Indian parrot kelidare, Indian parrot lifespan is, children, 140 years. Adaradashtudunu neevu memorize maadkobeku. But ilen kelidare, highest number of chromosomes are found in which of the following organisms? Drosophila, Ophioglossum, pea plant, housefly. Yav tagutira, highest number. So Drosophila, Ophioglossum, pea plant, then housefly. So the highest number of chromosomes is found in Ophioglossum. It is actually a pteridophyte fern, children. Okay, with 1260. Okay. So the highest number of chromosomes, speak, make a note, that is 1260, 1260 chromosomes will be there in each and every cell of the plant in the fern, and its gametes contains 630 chromosomes, thereby highest is Ophioglossum. Answer is B. Okay, so please do remember that whole table in the first chapter along with the lifespan. The next question is with respect to the same chapter. In haplontic life cycle, it also comes in first year, children. In haplontic life cycle, meiosis takes place in sporophyte, gametophyte, zygote, spores. So illi nimge haplontic life cycle artha maadkobeku. Haplontic life cycle ಹೇಗಿರುತ್ತೆ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲಲ್ಲಿ, ಆ್ಯಂಡ್ ದಿಸ್ ಈಸ್ ಫೌಂಡ್ ಇನ್ ಆಲ್ಗೆ ಆ್ಯಂಡ್ ಫಂಗೈ. ರಿಮೆಂಬರ್, ಪ್ರಿಮಿಟಿವ್ ಆರ್ಗ್ಯಾನಿಸಮ್ಸ್ ಲೈಕ್ ಆಲ್ಗೆ ಆ್ಯಂಡ್ ಫಂಗೈ ವಿಲ್ ಶೋ ಹ್ಯಾಪ್ಲಾಂಟಿಕ್ ಲೈಫ್ ಸೈಕಲ್. ಸೊ ಪ್ಲ್ಯಾಂಟ್ ಬಾಡಿ ಈಸ್ ಗೆಮಿಟೋಫೈಟ್, ಸೊ ಮಚ್ ಆಫ್ ಇಟ್ಸ್ ಲೈಫ್ ಸ್ಪ್ಯಾನ್ ಇಟ್ ಸ್ಪೆಂಡ್ಸ್ ಆಸ್ ಗೆಮಿಟೋಫೈಟ್ ವಿತ್ ಒನ್ ಸೆಟ್ ಆಫ್ ಕ್ರೋಮೋಸಮ್ಸ್. ಇಟ್ ಪ್ರೊಡ್ಯೂಸಸ್ gametes, male gamete, female gamete, they will fuse by syngamy. Syngamy andre fertilization aste, another name for fertilization is syngamy. Fuse agi zygote bantu. Zygote is diploid, children. Idu enno, idu ennappa, zygote is unicellular, and this produces spores by meiosis, remember, and spores germinate to form gametophyte. Ishte life cycle. Ee life cycle na correct a tilkondre avaru hege question kodli, you can answer it. So what does the question say? In haplontic life cycle, meiosis takes place in sporophyte, sporophyte e baralla, gametophyte, nodi gametophyte in the gametes bartha ide by mitosis but not meiosis, zygote and spores. ಸೊ ಎಲ್ಲಿ ಆಗ್ತಿದೆ, ನೀವು ಇಡೀ ಸೈಕಲ್ ಅಬ್ಸರ್ವ್ ಮಾಡಿ, ಎಲ್ಲಿ ಮಿಯೋಸಿಸ್ ಆಗ್ತಿದೆ? ಇನ್ ಝೈಗೋಟ್. ಝೈಗೋಟ್ ಈಸ್ ದ ಸೆಲ್ ವಿಚ್ ಅಂಡರ್ಗೋಸ್ ಮಿಯೋಸಿಸ್ ಟು ಫಾರ್ಮ್ ಹ್ಯಾಪ್ಲಾಯ್ಡ್ ಸ್ಪೋರ್ಸ್. ಸೊ ಇಲ್ಲಿ ಡಿಪ್ಲಾಯ್ಡ್ ಅಂತ ಇರೋದು ಒಂದೇ ಸೆಲ್ಲು. ವಾಟ್ ಈಸ್ ದಟ್? ಝೈಗೋಟ್. ಸೊ ದ ಎಂಟೈರ್ ಲೈಫ್ ಸ್ಪ್ಯಾನ್ ಇಫ್ ಯು ಸಿ, ಓನ್ಲಿ ಝೈಗೋಟ್ ಈಸ್ ಡಿಪ್ಲಾಯ್ಡ್, ರೆಸ್ಟ್ ಆಫ್ ದೆಮ್ ಆರ್ ಆಲ್ ಹ್ಯಾಪ್ಲಾಯ್ಡ್. ಇದೇ ತರಹ ಚಿಲ್ಡ್ರನ್, ಇನ್ನು ಡಿಪ್ಲಾಂಟಿಕ್, ಹ್ಯಾಪ್ಲೋ ಡಿಪ್ಲಾಂಟಿಕ್ ಲೈಫ್ ಸೈಕಲ್ಸ್ ಇದೆ. ಇದೇ ಥರ ಸ್ಕಿಮ್ಯಾಟಿಕ್ ಆಗಿ ಓದ್ಕೊಳ್ಳಿ, ದೇರ್ ಆರ್ ಚಾನ್ಸಸ್ ದಟ್ ಯು ಮೇ ಗೆಟ್ ಒನ್ ಕ್ವಶನ್ ಫ್ರಮ್ ದಟ್. ಓಕೆ, ಸೊ ಆನ್ಸರ್ ಈಸ್
zygote I will take. In haplontic life cycle, meiosis takes place in zygote. So answer is zygote. So the next question is, halophytes are fire resistant, cold resistant, salt resistant, sand loving. Bhushan, in first year don't you read the biological classification only. There we had discussed something called as halophiles. So halophiles, halophytes, halo means one common word is there, halo. So halo andre yenu, halophytes are salt resistant plants. Phytes, phyta refers to plants, halo refers to salt. So they are salt resistant, or I can call instead of resistant as tolerant plants. Salt tolerant plants. Okay, they are called as halophytes. In the coastal area, I think where there is high concentration of salinity, there also they will grow normally because they are all halophytes, or they are low salt, high concentration of salinity. Next one, which one of the following is a marine fish? So this comes in strategies again. So pisciculture anta irutha. So what is pisciculture, children? Rearing of fishes under controlled conditions in artificial water bodies. Aquaculture andre ellanu culture madod, all aquatic organisms. It can be algae, it can be fish, anything. It can be crab, lobsters. Pisciculture means usually restricted to fishes. They don't include plants and algae. So idrali avaru en kelidare, which of the following is a marine fish ant kelidare? Rohu, hilsa, katla, common carp. So if you see here, rohu, katla and common carp, all the three are freshwater edible fishes. What are they? Freshwater fishes, whereas hilsa is marine fish. Okay children, got it?